ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲಿಸ್ತಾ ಇದ್ದೇವೆ. ಈ ಹೊತ್ತು ಯಾರದು ಕೋಲೋ ಅವರದೇ ಹಸು ಎಂಬ ಶೀರ್ಷಿಕೆಯ ಕಥೆಯನ್ನು ಕೇಳೋಣ. ಒಂದು ಗ್ರಾಮ, ಅಲ್ಲಿ ಒಬ್ಬ ಪುರೋಹಿತ ವಾಸ ಮಾಡ್ತಾ ಇದ್ದ. ಅವನು ಈ ಪೌರೋಹಿತ್ಯವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಕಳೀತಾ ಇದ್ದ. ಒಂದು ಸಲ ಅವನಿಗೆ ಈ ಪೌರೋಹಿತ್ಯ ಮಾಡಿಕೊಂಡು ಬಂದಾಗ ಬಹಳ ಅದರ ಅವತ್ತಿನ ದಿವಸ ಅವನಿಗೆ ತುಂಬ ಒಳ್ಳೆಯ ಒಂದು ಹಸು ದಾನವಾಗಿ ಅವನಿಗೆ ಸಿಕ್ಕಿತ್ತು. ಆ ಹಸುವನ್ನು ಅವನು ಹಿಡ್ಕೊಂಡು ತನ್ನ ಮನೆಗೆ ಹೋಗ್ತಾ ಇದ್ದ. ಆಗ ರಸ್ತೆಯಲ್ಲಿ ಒಬ್ಬ ಗೊಲ್ಲ ಎದುರುಗಡೆಯಿಂದ ಅವನಿಗೆ ಭೇಟಿಯಾದ. ಆ ಗೊಲ್ಲ ದಷ್ಟಪುಷ್ಟವಾಗಿ ಬಲಶಾಲಿಯಾಗಿದ್ದ, ಅದೇ ರೀತಿ ಅತಿ ಆಸೆ ಬುರುಕನು ಕೂಡ ಆಗಿದ್ದ. ಅವನ ಕೈನಲ್ಲಿ ಒಂದು ದೊಡ್ಡ ಕೋಳು, ಒಂದು ರೀತಿ ಬಲವಾಗಿರತಕ್ಕಂತಹ ಒಂದು ದೊಣ್ಣೆ ಅಂತ ಹೇಳ್ತೀವಿ, ಅಷ್ಟು ಗಟ್ಟಿಯಾದಂತಹ ಉದ್ದವಾದ ಒಂದು ದೊಡ್ಡ ಕೋಲು ಅವನ ಬಳಿ ಇತ್ತು. ಈ ಗೊಲ್ಲ ಮನಸ್ಸಿನಲ್ಲಿ ಯೋಚನೆ ಮಾಡಿದ, ಆಹಾ, ಈ ಹಸು ನನಗೆ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವನು ಪುರೋಹಿತನ ಹತ್ರ ಭಾಳ ಪುಸಿ ಹೊಡೆದು ನಯಸ್ಸಾಗಿ ಮಾತಾಡ್ತಾ ಹೇಳ್ದ, ಸ್ವಾಮಿ, ಈ ಹಸು ಸಾಕೋ ತಾಪತ್ರಯ ನಿಮಗೆ ಯಾತಕ್ಕೆ ಸ್ವಾಮಿ ಬೇಕು? ಇದನ್ನು ನೀವು ನಮ್ಮಂಥ ಗೊಲ್ಲರಿಗೆ ಕೊಟ್ಬಿಟ್ರೆ ತುಂಬ ಒಳ್ಳೆಯದು, ಆರಾಮವಾಗಿ ಇರಿ, ಯಾಕೆ ಇದನ್ನೆಲ್ಲ ಈ ಉಸಾಬರಿ ನಿಮಗೆ ಅಂತ ಕೇಳಿದ. ಆಗ ಪುರೋಹಿತ ಹೇಳಿದ, ಆಹಾ, ಒಳ್ಳೆ ವಿಷಯ, ತುಂಬ ಸರಿಯಾಗಿ ಹೇಳ್ತಾ ಇದೀಯ ಕಣಯ್ಯ. ಯಾರಾದರೂ ದಾನವಾಗಿ ಬಂದದಕ್ಕಂತಹ ಈ ಹಸುವನ್ನು ಬೇರೆಯವರು ಕೊಡ್ತಾರ, ಒಬ್ಬರು ಕೊಟ್ಟಿದ್ದನ್ನು ದಾನವಾಗಿ ತಗೊಂಡಿದ್ದನ್ನು ನಾವೇ ಅನುಭವಿಸ್ಬೇಕು ಅಂತ ಕೇಳಿದ. ಆಗ ಗೊಲ್ಲ ಹೇಳ್ದ, ಮಹಾಸ್ವಾಮಿ, ನಿಮಗೆ ನೆಟ್ಟಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನೀವು ನಾನು ಕೇಳಿದ ತಕ್ಷಣ ಈಗ ಕೊಟ್ಟರೋ ಸರಿ, ಇಲ್ಲ ಅಂದರೆ ಇದ್ರ ಪರಿಣಾಮ ನೋಡಿ, ನೆಟ್ಟಿಗಿರೋದಿಲ್ಲ ಅಂತ ಬೆದರಿಸ್ದ. ಆಗ ಪುರೋಹಿತ ಕೇಳಿದ, ಏನಯ್ಯ ಮಾಡಿಬಿಡ್ತೀಯಾ ಅಂತ ಕೇಳಿದ. ಆಗ ಗೊಲ್ಲ ಕಣ್ಣು ಕೆಂಪು ಮಾಡಿಕೊಂಡು ಕೋಪದಿಂದ ಹೇಳ್ತಾನೆ, ಏಯ್ ವಿಪ್ರ, ನಿನ್ನ ತಲೆನ ಹಂಗೆ ನಿನ್ನ ತಲೆ ಬೋಟಿ ತೆಗೆದು ಬಿಡ್ತೀನಿ ನೋಡು, ನೀನು ಒಳ್ಳೆ ಮಾತಿನಲ್ಲಿ ಈ ಹಸು ನಂಗೆ ಕೊಟ್ಟರೆ ಸರಿ, ಇಲ್ಲ ನಿನ್ನ ತಲೆಯನ್ನು ತುಂಡಿರಿಸಿ ಈ ಹಸುನ ನಾನು ಎಳ್ಕೊಂಡು ಹೊರಟೋಗ್ಬಿಡ್ತೀನಿ, ತಿಳ್ಕೊಂಡೇನ್, ಗೊತ್ತಾಯ್ತಾ ಅಂತ ಗದರಿಸ್ದ. ಗೊಲ್ಲ ಈ ರೀತಿ ಯಾವ ರೀತಿ ದಷ್ಟಪುಷ್ಟವಾಗಿ ಗೊಲ್ಲ ಇದ್ನೋ ಹಾಗೆ ಈ ಬ್ರಾಹ್ಮಣನು ಕೂಡ ದಷ್ಟಪುಷ್ಟವಾಗಿ ಬಲಶಾಲಿಯಾಗಿ ಇದ್ದ. ಅವನು ಸಹ ಇವನೇನಾದರೂ ದುರ್ಬಲನಾಗಿದ್ದರೆ ಅವನಿಗೆ ಹೆದರ್ಕೊಂಡ್ಬಿಡ್ತಿದ್ನೋ ಏನೋ, ಆದರೆ ಅವನಲ್ಲಿ ಎಷ್ಟು ಬಲ ಇದೆಯೋ ಅಷ್ಟೇ ಸಮಬಲ ಇವನಲ್ಲೂ ಇತ್ತು. ಜೊತೆಗೆ ಬಲದ ಜೊತೆಗೆ ಇವನಿಗೆ ಅತಿ ಚುರುಕಾದ ಬುದ್ಧಿ ಕೂಡ ಇತ್ತು ಈ ವಿಪ್ರನಿಗೆ. ತಕ್ಷಣ ಅವನು ಉತ್ತರಿಸ್ದ, ಓಹೋ, ಒಳ್ಳೆ ವಿಷಯ, ನೀನು ಹೇಳ್ತಿರೋದು ಸರಿ, ಏನೇ ಆದರೂ ನನಗೆ ದಾನವಾಗಿ ಬಂದಿರೋ ವಸ್ತುನ ನಾನು ಇನ್ನೊಬ್ರಿಗೆ ಹಾಗೆ ಕೊಡೋಕ್ಕೆ ಹಕ್ಕಿಲ್ಲ, ಏನಾದರೂ ತಗೊಂಡೇನೆ ನಾನು ಕೊಡಬೇಕಾಗತ್ತೆ, ಆದ್ದರಿಂದ ನೀನೇನಾದರೂ ಕೊಡು ನನಗೆ, ವಾಪಸ್ಸು ನಾನು ನಿನಗೆ ಅದಕ್ಕೆ ಬದಲಾಗಿ ಈ ಹಸುನ ಕೊಟ್ಬಿಡ್ತೀನಿ ಅಂತ ಹೇಳಿದ. ಆಗ ಆ ಗೊಲ್ಲ ಹೇಳ್ತಾನೆ, ಒಂದು ರೀತಿಯ ಕಟು ಧ್ವನಿಯಲ್ಲಿ ಹೇಳ್ತಾನೆ, ಏನು ಪುರೋಹಿತರೆ, ನನ್ನ ಹತ್ರ ಏನಿದೆ ನಿಮಗೆ ಕೊಡೋದಕ್ಕೆ, ಏನಿಲ್ವಲ್ಲ ಅಂದ. ಆಗ ವಿಪ್ರ ಹೇಳಿದ, ಹೌದಪ್ಪ, ಹಾಗೇ ಒಬ್ಬ ಬ್ರಾಹ್ಮಣನ ವಸ್ತುವನ್ನು ಹಾಗೆ ತಗೊಳ್ಳತಕ್ಕಂಥದ್ದು ಪಾಪದ ವಿಷಯ, ಆದ್ದರಿಂದ ನಿನ್ನ ಹತ್ರ ಏನೂ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ನಿನ್ನ ಕೊನೆಯ ಪಕ್ಷ ನಿನ್ನ ಕೈನಲ್ಲಿ ಒಂದು ದೊಣ್ಣೆ ಇದೆ ನೋಡು, ಅದನ್ನೇ ನನಗೆ ಕೊಟ್ಟುಬಿಡು, ನಾನು ಈ ಹೊಸ ನಿನಗೆ ಕೊಟ್ಟುಬಿಡ್ತೀನಿ ಅಂತ ಹೇಳಿದ. ಈ ಮಾತನ್ನು ಕೇಳಿ ಆ ಗೊಲ್ಲನಿಗೆ ತುಂಬ ಸಂತೋಷ ಆಗೋಯಿತು. ತಕ್ಷಣ ಅವನು ತನ್ನ ಕೈಲಿದ್ದಂತಹ ಆ ಗಟ್ಟಿಯಾದ ಕೋಲನ್ನು ಬ್ರಾಹ್ಮಣನಿಗೆ ಒಪ್ಪಿಸ್ಬಿಟ್ಟ. ಈಗ ಆ ಹಸುವನ್ನು ತಗೊಂಡು ಹಗ್ಗವನ್ನು ಹಿಡ್ಕೊಂಡು ತಾನು ಎಳ್ಕೊಂಡು ಹೋಗೋಕ್ಕೆ ಆ ಗೊಲ್ಲ ಸಿದ್ಧನಾದ. ಆಗ ಈ ವಿಪ್ರ ಗದರಿಸಿ ದೊಣ್ಣೆಯನ್ನು ಮೇಲಕ್ಕೆ ಎತ್ತಿ ಕೈ ಹಿಡ್ಕೊಂಡು ಬಲವಾಗಿ ಮೇಲೆ ಹೊಡೆಯೋದಕ್ಕೆ ಎತ್ತಿ ಹೇಳ್ತಾನೆ, ಹುಷಾರ್, ತೊಲಗು ಇಲ್ಲಿಂದ,
ನಿನ್ನ ಮೂಳೆನ ಮುರಿದು ನಾನು ತುಂಡು ತುಂಡು ಮಾಡಿಬಿಡ್ತೀನಿ, ಪುಡಿ ಪುಡಿ ಮಾಡಿಬಿಡ್ತೀನಿ ಅಂತಂದ. ಗೊಲ್ಲ ಗಾಬರಿಗೊಂಡ, ಮತ್ತೆ ಹಿಂದಕ್ಕೆ ಸರದ. ಯಾಕೆ ಅಂದ. ಆಗ ವಿಪ್ರ ಹೇಳಿದ, ಯಾರ ಬಳಿ ದೊಣ್ಣೆ ಇದೆಯೋ ಹಸು ಅವರಿಗೆ ಸೇರತಕ್ಕಂತಹದ್ದು ಅಂತ ಹೇಳಿದ. ಅಂದರೆ ದೊಣ್ಣೆ ಅವನ ಹತ್ರ ಇದ್ದಾಗ ತಲೆ ಒಡೆಯೋದಕ್ಕೆ ಸಾಧ್ಯ ಇತ್ತು, ಬಲನೂ ಇತ್ತು, ಅದಕ್ಕೆ ಬೇಕಾದ ಸಾಧನವೂ ಅವನಲ್ಲಿತ್ತು. ಆಗ ಈ ಪುರೋಹಿತ ಹೆದರ್ಕೋಬೇಕಾಗಿ ಬಂತು. ಆದರೆ ಈಗ ಅವನು ಮಾಡಿದ ಉಪಾಯದಿಂದ ಆ ಸಾಧನ ಕೋಲು ಅವನ ಕೈಗೆ ಯಾವಾಗ ಬಂದ್ಬಿಡ್ತೋ ಆವಾಗ ಅವನು ಹೇಳ್ತಾನೆ, ಅಂದರೆ ಬಲ ಯಾರಲ್ಲಿದೆಯೋ ಅವರೇ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ, ಯಾರ ಕೈಲಿ ಕೋಲಿದೆಯೋ ಅವರದೇ ಹಸು ಅಂತ ಹೇಳ್ತಾನೆ. ಈಗ ಗೊಲ್ಲ ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಓಡ್ ಹೋಗುತ್ತಾನೆ. ಅಂದರೆ ಬಲ ಅನ್ನೋ ಜೊತೆಗೆ ಶರೀರದ ಬಲದ ಜೊತೆಗೆ ಬುದ್ಧಿ ಬಲವೂ ಕೂಡ ಅತ್ಯವಶ್ಯಕ, ಅದರಿಂದ ನಮ್ಮನ್ನು ನಾವು ಕಾಪಾಡ್ಕೋಬಹುದು ಅನ್ನುವ ಒಂದು ಸಂದೇಶವನ್ನು ಈ ಕಥೆ ನಮಗೆ ಸಾರಿ ಹೇಳ್ತಾ ಇದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್. ನಮಸ್ಕಾರ, ಪುನಃ ಭೇಟಿಯಾಗೋಣ.